ಆಕ್ಚುಲಿ 99-2000 ಅಲ್ಲೇ ಅವನು ಬಹಳ ಪ್ರಬಲವಾಗಿ ಮಾಡ್ತಾ ಇದ್ದದ್ದು ಹುಡುಗಿರ್ಗಳನ್ನ. ಯಾರು ಟಾರ್ಗೆಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನೆದ್ದು ಗಾಡಿಗೆ ಬಿಟ್ಕೊಂಡು ಹೋಗ್ತಾ ರೀ ಅಷ್ಟೇ. ಒಂಥರ ಈ ತೋಳಗಳು ಗ್ಯಾಂಗ್ ಇದಾವಲ್ಲ ಸರ್, ಅವೇನು ಅಣ್ಣ ತಮ್ಮದಿರು ಅಕ್ಕ ತಂಗಿದಿರ್ತಾನೆ ಎಲ್ಲ ಹಂಗೆ ತಿಂದ್ಬಿಡುದು ಒಂದು ಇನ್ನೊಂದು ಪ್ರಾಣಿನ. ಏಯ್ ಏನಪ್ಪ ಕಂಪ್ಲೇಂಟೇ ಕೊಡ್ತಾ ಇಲ್ಲ ಇನ್ನೊಂದು ಮಕ್ಕಳುಗಳು ಇವರು. ಆ ಹುಡುಗಿರ್ಗಳು ನೋಡಿದ್ರೆ ಏನು ಇಲ್ಲ ನಮ್ಗೆ ಬೇಡ, ನಮ್ಗೆ ಏನು ಹಂಗೆ ಮಾಡಲಿಲ್ಲ, ಅವನು ಕರ್ಕೊಂಡೋದು ಅಡುಗೆ ಮಾಡಿಸ್ತಾ ನಮಗೆ. ಬಾಗಿಲು ತೊಟ್ಟು ಎಲ್ಲ ಆಯಿತು, ಒಳಗಡೆ ಇದ್ರೆಲ್ಲ ಸುತ್ತ ಕವರ್ ಮಾಡ್ಕೊಂಡು ಈಚೆ ಬಂದ ದಡಾರಂತ ಬಂದಿದೆ ಎದ್ಕೊಂಡು ಟಾಪಾರ ಅಪಾರ ಅಪಾರ ಅಪ್ಪ ಕತ್ರ ಸುಖ ಸುಮಾಬಿಟ್ಟ ಬೋಲ್ಟಿಂಗ್ ಅಂತ ಕಣೆ. ಯಾವಾಗ ಬಾಗಿಲು ಬಿತ್ತು ಅಂತ ಗೊತ್ತಾಗ್ತಾನೆ ರತ್ನಾಕರ್ ಶೆಟ್ಟಿ ಹಿಂಗೆ ಹಾಕ್ಬಿಟ್ಟ ಮಚ್ಚು, ಇದು ಜುಗಲಾರ ವೈನೇ ಕಟ್ಟಾಗ್ಬಿಡ್ತು ಅವ್ರಿಗೆ ಒಂದೇ ಸಾರಿ. ಸರಿ ನಾನೊಂದು ಗುಂಡು ಹೊಡೆದೆ ಅವನಿಗೆ, ಇಲ್ಲಿ ಹೋಗ್ಬಿಟ್ಟಿತ್ತು ಅವ್ನು, ಕರೆಕ್ಟಾಗಿ ಚೆಸ್ಟ್ ಮೇಲೆ ಹೋಗಿತ್ತು ಅವನಿಗೆ. ಎದೆಗೆ ಬಿದ್ದವ್ರು ಸತ್ತೋಗ್ಬೇಕಲ್ಲ ನಾವು ಅಂದ್ಕೊಂಡಿದ್ರೆ ದಡರಂತೆ ಎದ್ದುಬಿಟ್ಟ. ಎರಡು ಗುಂಡು ಎದೆಗೆ ಬಿದ್ದವೆ, ಆದರೆ ಒಂದು ಗುಂಡು ಹಿಂಗೆ, ಒಂದು ಗುಂಡು ಹಂಗೆ ಹೋಗ್ಬಿಟ್ಟದೆ. ಅಯ್ಯೋ ಪ್ರಪಂಚದಲ್ಲಿ ಹಿಂಗೂ ಇದೆಯಾ? ನನ್ನ ಬಾಂಬಿ ಚಿರಾಯು ರಾಜೇಶ್ ಒಂದು ಗುಂಡು ಹೊಡೆದ, ಆ ಗುಂಡು ಕಿಡ್ನಿಗೂ ಬೀಳಲಿಲ್ಲ, ಕಿಡ್ನಿಗೂ ಬಿದ್ದಿಲ್ಲ, ಲಿವರ್ಗೂ ಬಿದ್ದಿಲ್ಲ, ಕರುಳಿಗೂ ಬಿದ್ದಿಲ್ಲ, ಮಧ್ಯದಲ್ಲಿ ಏನಿರ್ ಟಿಶ್ಯೂ ಅದ್ರೊಳಗಡೆ ನುಗ್ಗೋಗೈತೆ. ಇವನ್ ಎಲ್ಲಯ್ಯ ಇದು ಹಂಗಯ್ಯ ಇದು ಕತೆ, ಇವನೇನು ಪಾಕಿಸ್ತಾನ ಬಾರ್ಡರ್ ಬಿಟ್ರೆ ನನ್ನ ಮಗನ್ ನಾವು ಅನ್ಕೋತಿದ್ವಿ ಇಂಥ ಕಳ್ಸೋಣ ಮಿಲ್ಟ್ರಿ. ಸರ್ ರೌಡಿಗಳು ಅಂತಂದ್ರೆ ನಾನು ಓಕೆ ಮುಂಬೈ ಅಂಡ್ ವರ್ಲ್ಡ್ ಬಗ್ಗೆ ಮಾತಾಡಿದ್ವಿ, ಈಗ ರೌಡಿಗಳ ಎನ್ಕೌಂಟರು ಅಂತ ವಿಚಾರ ಬಂದಾಗ ಯಾರು ಫಸ್ಟ್ ನಿಮಗೆ ನೆನಪು ಬರೋದು ಸರ್, ಯಾವ ರೌಡಿಯನ್ನ ಎನ್ಕೌಂಟರ್ ಮಾಡಿರೋದು? ಸರ್ ರೌಡಿಗಳು ಅಂತಂದರೆ ನಾವು ಸೈಕೋಪಾತು, ನಾನು ಅವನು ರೌಡಿ ಅನ್ನೋದಕ್ಕಿಂತ ರೌಡಿ ಉಂಟು ಅವನು, ಬಟ್ ಅಷ್ಟೇ ಸೈಕೋಪಾತ್ ಆಗಿದ್ದ ಅವನು. ಬಟ್ ಅದು ನಮ್ಗೆ ತೃಪ್ತಿ ಇದೆ ಸರ್. ಯಾರು ಯಾರು ನಸ್ರುಗೆ, ಯಾರು ನಸ್ರುನ 99-2000 ಅಲ್ಲಿ ನಾವು ಬಾಬಾ ಸಾಹೇಬರು ಮತ್ತು ಅಜೀಮ್ ಸಾಹೇಬರು ಮರಸ್ವಾಮಿಗೌಡರು ಅಂತ ರಿಟೈರ್ಡ್ ಆಗಿಬಿಟ್ರು ಅವರು, ನಾವೆಲ್ಲ ಒಂದು ಟೀಮ್ ಮಾಡಿ ಅವಾಗ ನಮಗೆ ಡಿ ಸಿ ಪಿ ನಮ್ಮ ನಿಸಾರ್ ಅಹಮದ್ ಸಾಹೇಬ್ರು ಅಂತ ಇದ್ದರು ನಮ್ಮ ವೆಸ್ಟಲ್ಲಿ. ಅವಾಗ ಅವನು ಸಿಕ್ಕಾಬಟ್ಟೆ ರ್ಯಾಂಪೆಂಟಾಗೆ ಹುಡುಗಿರುಗಳನ್ನ ಕಿಡ್ನಾಪ್ ಮಾಡ್ತಾಯಿದ್ದ. ಆ ಟೈಮಲ್ಲೂ ಭಾಳ ಗಲಾಟೆ ಆಗ್ಬಿಡ್ತು, ಓಪನ್ ರಾಬರಿಗಳು ಮಾಡುವ. ನಾನು ಆ ಥರ ರಾಬರಿಗಳನ್ನ ಮಾಡಿದಂಥ ಮನಸ್ಸನ್ನೇ ನೋಡಿಲ್ಲ ನಾನು ಸರ್ವಿಸ್ನಲ್ಲಿ, ನನ್ನ ಜೀವನದಲ್ಲೇ ನೋಡಿಲ್ಲ ನಾನು. ಓಪನ್ ಆಗಿ ನುಗ್ಗದ ಅಂದರೆ ಅಂಗಡಿನಲ್ಲಿ ಎಲ್ಲರನ್ನು ಎದುರಿಸ್ಬಿಟ್ಟು ಏನಿರ್ತದೋ ಗಲ್ಲದಲ್ಲಿ ಎತ್ಕೊಂಡು ಬ್ಯಾಗ್ ಹಾಕೊಂಡು ಹೋಗ್ಬಿಡುದೆ ಅವನು. ಯಾವನಾರ ಬಂದಾದರೆ ಒಂದೇ ಒಂದು ಕತ್ತರಿಸ್ಬಿಟ್ಟು ಹೋಗ್ಬಿಡ್ರು. ಈ ಥರ ರಾಬರಿಗಳು ಮಾಡ್ತಿದ್ರು ಆಗ, ನಾವೆಲ್ಲ ಶಾಕ್ ಆಗ್ಬಿಡ್ತಿದ್ವಿ. ಆಮೇಲೆ ಕೊನೆಗೆ ಇದನ್ನ ಹಿಡಿಲೇಬೇಕು ಅಂತೇಳಿ ಅವಾಗ ನಾಗರಾಜ್ ಅಂತ ಅಡಿಷನಲ್ ಕಮಿಷನರ್ ಇದ್ದರು, ಪಾಪ ಒಳ್ಳೆಯವರಿದ್ದರು ಅವರು, ಅವರು ಏನಾದ್ರು ಪತ್ತೆ ಮಾಡಿ ಅಂತೇಳಿ ನಾವು ಅವನ್ನ ಮಾಡೋಣ ಅಂತ ನಿಸಾರ್ ಅಹಮದ್ ಸಾಹೇಬ್ರೆ ಟೀಮ್ಗೆ ಬಂದ್ಬಿಟ್ರು ಅವರೇ. ಇಲ್ಲ ನಾನು ಬರ್ತೀನಿ, ರೇಪು ಮತ್ತು ಇದು ಕಿಡ್ನಾಪ್ ಈ ಲೈವ್ ಬ್ಯಾಂಡ್. ಹೌದೌದು ಅವನೇನೆ, ಅವನು ಅವಾಗ್ಲೂ ಮಾಡ್ತಾ ಇದ್ದ, ಅವಾಗ್ಲೂ ಆಕ್ಚುಲಿ 99-2000 ಅಲ್ಲೇ ಅವನು ಭಾಳ ಪ್ರಬಲವಾಗಿ ಮಾಡ್ತಾ ಇದ್ದದ್ದು ಹುಡುಗಿರ್ಗಳನ್ನ. ಯಾರು ಹುಡುಗಿರ್ಗಳು ಬೇಕು ಲೈವ್ ಬ್ಯಾಂಡ್ಗೆ ಹೋಗೋದು, ಚಾಯ್ಸ್ ಮಾಡೋದು, ನೋಡೋದು, ಓ ಇವ್ರು ಚೆನ್ನಾಗಿದ್ದಾರೆ, ಯಾವ ಗಾಡಿಗೆ ಹತ್ತುತ್ತಾರೆ, ಎಲ್ಲಿ ಮನೆಗೆ ಹೋಗ್ತಾರೆ ಇವರು, ಎಷ್ಟು ಜನ ಗಾಡಿನಲ್ಲಿ ಕೂತ್ಕೋತಾರೆ, ಒಂದು ದಿವಸ ಸರ್ವೆ ಮಾಡ್ಕೊಳ್ತಾರೆ. ಎರಡನೇ ದಿವಸ ಕರೆಕ್ಟಾಗಿ ಯಾವ ಜಾಗದಲ್ಲಿ ನಿಂತ್ಕೊಂಡು ಗಾಡಿ ಅಡ್ಡ ಹಾಕ್ಬಿಟ್ಟು ಯಾರು ಹುಡುಗಿರ್ಬೇಕು, ಎರಡು ಜನ ಬೇಕೋ ಮೂರು ಜನ ಬೇಕೋ, ಯಾರು ಟಾರ್ಗೆಟ್ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನೆದ್ದು ಗಾಡಿಗೆ ಬಿಟ್ಕೊಂಡು ಹೋಗ್ತಾ ರೀ ಅಷ್ಟೇ. ತಗೊಂಡು ಒಂದು ವಾರ ಇಟ್ಕೊಬಿಡೋದು ಒಳಗಡೆ, ಇಟ್ಕೊಬಿಟ್ಟು ಅಲ್ಲಿ ಅವನು ಇವ್ರು ನಾಲ್ಕು, ಅಲ್ಲಿ ಅವನು ಇಲಿಯಾಸ್ ಅಂತಿದ್ದ, ಆಮೇಲೆ ಅಕ್ಮಲ್ ಅಂತಿದ್ದ, ಆಮೇಲೆ ಅವನ ತಮ್ಮ ಜಬಿ ಅಂತಿದ್ದ, ಆಮೇಲೆ ಜಫ್ರು ಅಂತಿದ್ದ, ಎಲ್ಲ ಇವರೆಲ್ಲ ಅಣ್ಣ ತಮ್ಮದಿರಿಗೆಲ್ಲ ಫುಲ್ ಫುಲ್ ಟೀಮ್ ಇವರು ಪೂರ್ತಿ. ಒಂಥರ ಈ ಈ ಏನು ಈ ತೋಳಗಳು ಗ್ಯಾಂಗ್ ಇದಾವಲ್ಲ ಸರ್, ಅವೇನು ಅಣ್ಣ ತಮ್ಮದಿರು ಅಕ್ಕ ತಂಗಿದಿರ್ತಾನೆ ಎಲ್ಲ ಹಂಗೆ ತಿಂದ್ಬಿಡೋದು ಒಂದು ಇನ್ನೊಂದು ಪ್ರಾಣಿನ. ಆ ಥರ ತಿನ್ನುವಂಥ ಜನಾಂಗ ಇದು. ತೊಗೊಂಡೋಗಿ ಇಟ್ಕೊಬಿಡೋದು, ಇಟ್ಕೊಬಿಟ್ಟಾದ್ಮೇಲೆ ತೊಗೊಂಡೋಗಿ ಕಣ್ಣು ಕಟ್ಕೊಬಿಡೋದು, ತೊಗೊಂಡೋಗಿ ಒಳಗೆ ಇಟ್ಕೊಬಿಡೋದು, ಅದಾದಮೇಲೆ ಬಟ್ಟೆ ಕಟ್ಟಿಬಿಟ್ಟು ತಗೊಂಡು ಬಿಟ್ಬಿಡೋದು ಅವ್ರಿಗೆ. ಅವು ಕಂಪ್ಲೇಂಟು ಕೊಡಲ್ಲ, ಇನ್ನು ಕಂಪ್ಲೇಂಟ್ ಕೊಟ್ಟು ಇನ್ನೇನಾರು ಆಯಿತು ಅಂದರೆ ಇನ್ನು ಲೈ ಬ್ಯಾಂಡ್ ಉಳ್ಕೊಂಬಂಗಿಲ್ಲ, ಅವ್ನು ಭಸ್ಮ ಆಗ್ಬಿಡ್ತಾನೆ. ಅವ್ನು ಕಾಲು ಕೈ ಅವ್ರಿಗೆ ಹಿಡ್ಕೊಂಡು ಹುಡುಗಿರ್ಗಳಿಗೆ ನೋಡವ ಏನೋ ತಾಯಿ ಆಗೋಯ್ತು ದುಡ್ಡು ತಗೊಂಡಷ್ಟು, ಯಾರಿಗೂ ಹೇಳ್ಬೇಡ ಅಂತ ಅವ್ರು ಕಾಂಪ್ರಮೈಸ್ ಮಾಡ್ಕೋ, ಯಾರು ಕಂಪ್ಲೇಂಟ್ಗಳೇ ಕೊಡ್ತಾ ಇರಲಿಲ್ಲ ಲೈ ಬ್ಯಾಂಡ್ ಓನರ್ಗಳು, ಲೈ ಬ್ಯಾಂಡ್ ಓನರ್ಗಳು. ಇದು ಬಾಬಾ ಸಾಹೇಬ್ರು ಗೊತ್ತಾಗೋಯ್ತು, ಏಯ್ ಏನಪ್ಪ ಕಂಪ್ಲೇಂಟೇ ಕೊಡ್ತಾ ಇಲ್ಲ ಇನ್ನೊಂದು ಮಕ್ಕಳುಗಳು ಇವರು. ಆ ಹುಡುಗಿರ್ಗಳು ನೋಡಿದ್ರೆ ಏನು ಇಲ್ಲ ನಮ್ಗೆ ಬೇಡ, ನಮ್ಗೆ ಏನು ಹಂಗೆ ಮಾಡಲಿಲ್ಲ, ಅವನು ಕರ್ಕೊಂಡೋದು ಅಡುಗೆ ಮಾಡಿಸ್ತಾ ನಮಗೆ ಅಷ್ಟೇ ಅಂತ ಹೇಳ್ತಾರೆ. ಇದು ಏನಪ್ಪ ಇದು ಅಣೆಬರ ಇದು, ಆ ಮಟ್ಟಕ್ಕೆ ಅವನು ಎದುರಿಸ್ತಿದ್ದ. ಅದೇ ಥರ ಇವರು ಕನ್ವಿನ್ಸ್ ಮಾಡ್ತಿದ್ರು ಗತಿಯಲ್ಲಿ ಹೋಗಿ ನಿಲ್ಬೇಕು ಹಿಂಗಾದ್ರೆ ಪರಿಸ್ಥಿತಿ. ಹಾಂ ಬಟ್ ಎಲ್ಲ ಬೇರೆಯವ್ರಿಗೆಲ್ಲ ಹೇಳ್ಕೊಬಿಡೋದು ಅವರು, ಲೈ ಬ್ಯಾಂಡ್ ಗೊತ್ತಿರಲಿಲ್ಲ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಅಲ್ವ ಅವ್ರಿಗೆ, ಕೂತ್ಬಿಡೋರು ಅವರು, ನಾವು ಬರಲ್ಲವಪ್ಪ ಯಾರು ಬೇರೆ ಹುಡುಗಿಯರು, ಬೇರೆ ಹುಡುಗಿರುಗಳು ಅಂದರೆ ಎದುರಿಸ್ಬಿಡ್ರಲ್ಲ ಅಟ್ಯಾಕ್ ಮಾಡಿಬಿಡ್ತಾನೆ ಬಂದು ಎತ್ಕೊಂಡು ಹೋಗ್ಬಿಟ್ಟು. ಆ ಹುಡುಗಿರ ಹತ್ರ ಹೇಳ್ಕೊಳ್ಳೋರು ಇವರು, ಇವ್ರ ಹತ್ರ ಹೇಳ್ಕೊಳ್ತಿರ್ಲಿಲ್ಲ, ಆ ಹುಡುಗಿರುಗಳು ಬರೋದು ನಿಲ್ಲಿಸ್ಬಿಟ್ರು. ಅಯ್ಯಪ್ಪ ಹಿಂಗೆ ಮಾಡ್ತಾನೆ ನಾವು ಬರೋದಿಲ್ಲಪ್ಪ, ಯಾಕೆ ಇವ್ರು ಕೇಳಿದ್ರೆ ಯಾರ ಕೇಳಿದ್ರೆ ಇಲ್ಲ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಈ ಥರ. ಅದಾದಮೇಲೆ ನಮಗೂ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಹುಡ್ಕೊಂಡು ಒಂದು ದಿವಸ ಒಂದು ಇನ್ಫಾರ್ಮೇಷನ್ ಬಂತು, ಆಯಿತು ಎಲ್ಲ ನಾವೊಂದು ಕಡೆಗೆ ಹೋದ್ವಿ ಇವ್ರೊಂದು ಕಡೆಗೆ ಹೋದ್ರು ಕೋಲಾರದಲ್ಲಿ. ಆ ಹುಡುಗಿ ಒಂದು ಇಂಟ್ ಕೊಟ್ಟಿದ್ಲು,
ಸರ್ ಕೋಲಾರದಲ್ಲಿ ಕೋಲಾರದಲ್ಲಿ ಸಿಕ್ಕಿದ್ದು. ಅವನು ಆ ಹುಡುಗಿ ಒಂದು ಕರ್ಕೊಂಡೋದಾಗ ಈ ಕೈ ಸೊಟ್ಟ ಅವನಿಗೆ ನಸುರಿಗೆ, ಅದು ಅವನು ಎಂಒಬಿ ಕಾರ್ಡ್ ಇತ್ತು ಹಳೆಯದು. ಫಸ್ಟ್ ಮೊದಲೊಂದ್ಸರಿ ಅರೆಸ್ಟ್ ಮಾಡಿದ್ದ ಅವನ. ಏನು ಸರ್ ಹಂಗಂದ್ರೆ? ಅಂದರೆ ಮೋಡಸ್ ಆಪರೇಟಿವ್ ಕಾರ್ಡ್ ಅಂತ ಮಾಡ್ತೀವಿ ನಾವೊಂದು ಪೊಲೀಸ್ ಸ್ಟೇಷನಲ್ಲಿ. ಅವನು ಹೆಂಗೆ ಹೆಂಗೆ ಅವನು ಅವ್ನು ಜಾತಕನೆ ಬರೆದಿರ್ತೀವಿ. ಅದ್ರಲ್ಲಿ ಒಂದು ಫೋಟೋ ಇತ್ತು, ಒಂದು ಸೊಟ್ಕ ಇತ್ತು. ಅವಳು ಹೇಳ್ತಾ ಇದ್ಲು ಸ್ಟೇರಿಂಗ್ ಹಿಂಗೆ ಹಿಡ್ಕೋತಾನೆ ಅಂತ. ಅವಾಗ ತೋರಿಸ ತಕ್ಷಣನೇ ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ಲು, ಅವತ್ತೇ ಗೊತ್ತಾಗಿದ್ದು ನಸುರು ಅವನು ಅಂತ. ಅಲ್ಲಿಂದ ಕರೆಕ್ಟಾಗಿ ಕೆಲಸ ಮಾಡೋಕೆ ಶುರು ಮಾಡಿದ ನಸುರು ಇವನು ಅಂತ. ಅದಾದಮೇಲೆ ಅವನು ಎಲ್ಲಿಗೆ ಹೋದ ಹೇಗೆ, ಅವಳು ಒಂದೇ ಒಂದು ಹೇಳ್ತಿದ್ಲು, ಒಂದು ದೇವಸ್ಥಾನ ಇದೆ, ಪೆಟ್ರೋಲ್ ಪಂಪ್ ಇದೆ, ಸ್ವಲ್ಪ ಅಪ್ ಇದೆ, ಹಿಂಗೆ ನೋಡಿದ ತಕ್ಷಣನೇ ಒಂದು ಮರ ಇದೆ ಜಾಡು, ಆ ದೇವಸ್ಥಾನದ ಮೇಲೆಲ್ಲ ಮರ ಬೆಳ್ಕೊಂಡಿದೆ. ಇಷ್ಟು ಬಿಟ್ಟರೆ ಏನು ಹೇಳಲ್ಲ ಅವಳು, ಯಾಕೆಂದರೆ ಮುಂದಗಡೆ ಬಟ್ಟೆ ಕಟ್ಬಿಡು ಆ ಸ್ಕ್ರೀನ್ನ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟರು, ತಂದು ಬಿಡುವವರೆಗೂ ಅವ್ರಿಗೆ ಬಟ್ಟೆ ಬಿಚ್ಚಿರಲಿಲ್ಲ. ಆಮೇಲೆ ಒಂದು ಸಾರಿ ಕೋಲಾರದಿಂದ ಬರ್ತಾ ಇರಬೇಕಾದಾಗ ಸೆಂಟ್ರ್ನಲ್ಲಿ ಮೊದಲು ಸಿಂಗಲ್ ರೋಡ್ ಇತ್ತು, ಆವಾಗ ಮಧ್ಯದಲ್ಲಿ ರೋಡು ಡಿವೈಡ್ ಆದಾಗ ಮಧ್ಯದಲ್ಲಿ ಮರ ಬೆಳ್ಕೊಂಡಿದ್ದು, ಒಂಥರ ಚಿಕ್ಕದಾಗಿ ಸಣ್ಣ ಐಲ್ಯಾಂಡ್ ಇದ್ದಂಗಿತ್ತು. ಅದೊಂದು ಹೇಳೋದು, ಇದು ನಾನು ನೋಡಿದ್ದೀನಿ, ಇದೇ ಜಾಗ ಇದೇ, ಇದನ್ನು ನಾನು ನೋಡಿದೆ ಅಂತ. ಅಂದ್ರೆ ನೀವು ಹುಡುಗಿನ ಕರ್ಕೊಂಡು ಸುತ್ತಾಕಿದ್ರಿ? ನಾವು ಅವ್ರನ್ನೆಲ್ಲ ಇವ್ರನ್ನ ಕರ್ಕೊಂಡು ತಿಂಗಳಾರ್ಗಟ್ಟಲೆ ರಸ್ತೆ ನಾವು ಇವ್ರನ್ನ ಕಾರ್ಗಳಲ್ಲಿ ಕೂರಿಸ್ಕೊಂಡು ಯಾವ ಊರು ನೋಡಿ, ಯಾವ ಜಾಗ ನೋಡಿ, ಯಾವ ಪೆಟ್ರೋಲ್ ಪಂಪ್ ನೋಡಿ, ಮಫ್ತಿನಲ್ಲಿ ವಿದೌಟ್ ಮಫ್ತಿನಲ್ಲಿ ನಾವು ಗಾಡಿ ಬೇರೆ ಪೊಲೀಸಲ್ಲ ನಾವು ಸಿಕ್ಕಾಪಟ್ಟೆ ಸುತ್ತಿದ್ದೀವಿ ನಾವು ಅವ್ರನ್ನ ಹುಡುಗಿನ ಕರ್ಕೊಂಡು ಪೂರಾ. ಆಮೇಲೆ ಒಂದು ಹುಡುಗಿ ಹೇಳಿದ್ಲು ಇದು ಪೆಟ್ರೋಲ್ ಪಂಪ್ ಅಂತ. ಪೆಟ್ರೋಲ್ ಪಂಪ್ ಇದು ಅಂತ ಹೇಳಿದ ತಕ್ಷಣನೇ ಅವಾಗ ಏರಿಯಾ ಹಂಗೆ ಯಾವ್ದಿರ್ಬೋದು, ಮುಸ್ಲಿಂ ಇದ್ದಾರೆ, ಹಾಗೆ ಸ್ವಲ್ಪ ಜಾಸ್ತಿ ಮುಸ್ಲಿಂ ಇದ್ದಾರೆ ಅಂತ ಹೇಳಿದ್ರು. ಆಮೇಲೆ ಹುಡುಕೊಂಡು ಹೋಗ್ತಾ 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 ಒಳಗಿಂದ ಕಣ್ಣು ಕಟ್ಕೊಂಡು ಆಚೆ ಕರ್ಕೊಬರೋಕ್ಕಾಗಲ್ಲ ಜೀಪ್ ಗಾಡಿದ್ಗೆ, ಸಡನ್ ಆಗಿ ಮಾಡೋ ನೋಡ್ತಾರಲ್ಲ ಅಕ್ಕಪಕ್ಕದವರಲ್ಲ, ಆಚೆ ಕರ್ಕೊಬರೋಕಾದಾಗ ಅವಳು ಗೇಟ್ ಗೊತ್ತಿತ್ತು ಮನೇದು. ಅವಳು ಹೇಳಿದ್ಲು ಗೇಟ್ ಹಿಂಗಿದೆ, ಕಾಂಪೌಂಡ್ ಈ ಥರ ಇದೆ ಅಂತ ಅಂದ್ಬಿಟ್ಟು ಅಂತ. ಇಡೀ ರಾತ್ರಿ ಎರಡು ರಾತ್ರಿ ಮೂರು ರಾತ್ರಿ ಇಡೀ ಆ ಗಲ್ಲಿ 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 ಯಾವ್ದು ನೋಡು ಅಂತೇಳಿ ತೋರಿಸಿ ತೋರಿಸಿ ನೋಡಿಸಿ 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 ಶಿ ಐಡೆಂಟಿಫೈಡ್ ಒನ್ ಗೇಟ್ ಅವತ್ತು. ಹಾಗೆ ಕೊನೆಗೆ ಅವತ್ತು ಸಿಗಾಕೊಂಡು ಅವತ್ತೆಲ್ಲ ಸಿಕ್ಕಿ ಅವಾಗ ನಮ್ಮ ಬಾಬಾ ಸಾಹೇಬ್ರಿಗೆ ಅಲ್ಲಿ ಇಲ್ಲಿ ಬೆರಳು ಕಟ್ಬೇಕು ಹಚ್ಚಿಬಿಟ್ಟು ಅಟ್ಯಾಕ್ ಮಾಡೋಕೆ ಹೋದಾಗ ಇನ್ನೂ ಬೆರಳು ಅರ್ಧ ಕಟ್ಟಾಗಿರೋದು ಹಂಗೆ ಇದೆ ಅವ್ರದ್ದು, ಅಷ್ಟು ಕಚ್ಚಿಬಿಟ್ಟಿದ್ದ ಅವನು. ಆಮೇಲೆ ಇಲಿಯಾಸು ಅವನು ಅಟ್ಯಾಕ್ ಮಾಡಿಬಿಟ್ಟಿದ್ದ, ಏಟು ಬಿದ್ದಿತ್ತು. ಆಮೇಲೆ ಹೊಡೆದು ತೊಗೊಂಡ್ಬಂದು ಇಲ್ಲಿ ನಮ್ಮ ಇದ್ರ ಹತ್ರ ಬರುತ್ತೆ ಯಾವುದು ಹೊಸಕೋಟೆ, ಹೊಸಕೋಟೆ ಹತ್ರ, ಹೊಸಕೋಟೆ ಹತ್ರ ಊಟಕ್ಕೆ ನಿಲ್ಲಿಸ್ಕೊಂಡು ಇದು ಹೋದ ಏನೋ ನಮಗೆ ತಪ್ಪಿಸ್ಕೊಂಡು ಹೋಗ ಜಮೀನಿಗೆ ನುಗ್ಗಿಬಿಟ್ಟಿದ್ದ. ಅಂದರೆ ಅಷ್ಟೊತ್ತಾಗಲೇ ವಾರ್ಡ್ ಚಿಂದಿ ಚಿತ್ರಾನ ರಿಪೇರಿ ಆಗೋಗ್ಬಿಟ್ಟವನೇ, ಅಂಥದ್ರಲ್ಲೂ ರಸ್ತೆ ಕ್ರಾಸ್ ಮಾಡ್ಕೊಂಡು ತಪ್ಪಿಸ್ಕೊಂಡು ಹೊರಟಾಗ್ಬಿಟ್ಟಿದ್ದ ಅಲ್ಲಿಂದ ಮುಂದಕ್ಕೆ ಒಳಗಡೆಗೆ. ಅಂದರೆ ಆ ಮಟ್ಟಿಗೆ ಏನಾದರೂ ಆಗಲಿ ಸತ್ತೋಗ್ಬಿಡ್ಬೇಕು, ನಾನು ಬದುಕೋಬಿಡ್ಬೇಕು ತಪ್ಪಿಸ್ಕೋಬೇಕು ಅಂತ. ಆಮೇಲೆ ಪುನಃ ಸ್ಟೇಷನಲ್ಲಂತೂ ಅವನಿಗೆ ಅದು ಯಾವ ಮಟ್ಟದ ಅವನು ಅವನಿಗೆ ಜನ್ಮದಲ್ಲಿ ಆಯಿತು ಒಳಗಡೆ ಇದ್ದ. ಕರೆಕ್ಟಾಗಿ 2004 ಮತ್ತೆ ಈಚೆಗೆ ಬಂದ್ಬಿಟ್ಟ ಅವನು, ಫೆಬ್ರವರಿ ಮಾರ್ಚಿಗೆ ಎಲ್ಲ ಕೇಸು. ಕೊನೆಗೆ ಏನಾಗೋಯ್ತು, ಕೇಸಲ್ಲಿ ಟೋಟಲಿ 47 ರಾಬರಿಗಳು ಮತ್ತು ಬೇರೆ ಬೇರೆ ಕೇಸಸ್ ಎಲ್ಲ ಹಾಕಿದ್ದು. ಆಮೇಲೆ ಕೆಲವಷ್ಟು ಒಂದು ಕೇಸಲ್ಲಿ ಯಾವುದ್ರ ಇದರಲ್ಲಿ ಒಂದು ಕೇಸ್ ಒಳಗಡೆ ಕಂಪ್ಲೇಂಟೇ ಕೊಟ್ಟಿಲ್ಲ ಅವರು. ಹೋಗ್ತಾ ಇರ್ಬೇಕಾದಾಗ ಒಂದು ಮಾರುತಿ 800 ಗಂಡ ಹೆಂಡ್ತಿ ಮತ್ತು ನಾದ್ನಿ ಅವ್ರ ಎದುರುಗಡೆನೆ ಹುಡುಗಿಗೆ ರೇಪ್ ಮಾಡಿಬಿಟ್ಟಿದ್ದ. ಅವರು ಕಂಪ್ಲೇಂಟ್ ಕೊಡಲಿಲ್ಲ, ಕೊನೆಗೆ ಮನೆ ಖಾಲಿ ಮಾಡಿಬಿಟ್ಟಿದ್ರು. ಭಾಳ ಹುಡುಕಿದ್ವಿ ನಾವು ಅವ್ರನ್ನ, ಲೈ ಬ್ಯಾಂಡ್ ಅವ್ರದ್ದು ಸಿಗದೆ ಹೋಯ್ತು ಅವತ್ತು ಗಾಡಿ, ಅವತ್ತು ಅದು ಮಾಡಿಬಿಟ್ಟಿದ್ದ. ಅದು ಕೊನೆಗೆ ಇಲ್ಲಿ ಮಾಡಿದೆ ಅಂತ ಹೇಳ್ದೆ, ಅವನು ಹುಡುಕಿ ಆಮೇಲೆ ಕರ್ಕೊಂಡೋಗಿ ತೋರಿಸ್ತಾ, ಕಾರು ಎಲ್ಲನೂ ಹೇಳ್ದ ನನ್ನ ಮಗ ಅವನು ಆ ಗಾಡಿ ಚಿತ್ರ ಹಿಂಗಿದೆ ಅಂತೇಳಿ ಅಂತ. ಆಮೇಲೆ ಇವರೆಲ್ಲರೂ ಹೋಗ್ತಾರೆ ಸ್ಟೇಷನ್ಗೆ ಅಂತೇಳಿ ಮನೆ ಹತ್ರವರೆಗೂ ಆಲ್ಮೋಸ್ಟ್ ಅಲ್ಲಿವರೆಗೂ ಹೋಗವ್ರೆ ಫಾಲೋ ಮಾಡ್ಕೊಂಡು ಗಾಡಿನ, ಏನಾದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ಕಿ ಬಿಡ್ತಾರೆ ಇವರು ಅಂದ್ಬಿಟ್ಟು ಅಂತ. ಇದರಲ್ಲಿ ನಾವೆಲ್ಲ ಹೋಗಿ ಹುಡುಕೊಂಡು ಅಲ್ಲೆಲ್ಲ ಓದ್ವಿ, ಸಿಗಲಿಲ್ಲ. ಕೊನೆಗೆ ಇಂಥದ್ದೆಲ್ಲ ಮಾಡಿದ್ದ ಅವನು. ಆಮೇಲೆ ಅವನ್ನ ಹಿಡ್ಕೊಂಡು ತೊಗೊಂಡ್ಬಂದು ಆದಮೇಲೆ ಇದೇನಾಗೋಯ್ತು, ಕೇಸಲ್ಲಿ ಅಜೀಮ್ ಸಾಹೇಬರು ವಾಲಂಟ್ರಿ ಕೊಟ್ಬಿಟ್ಟಿದ್ರು. ಅಜೀಮ್ ಸಾಹೇಬರು ಕೇಸಿಗೆ ಬಂದಿದ್ರಲ್ಲ, ಅವರು ಎವಿಡೆನ್ಸಿಗೆ ಸಿಗ್ತಿರ್ಲಿಲ್ಲ. ಅದಾದಮೇಲೆ ಬಾಬಾ ಸಾಹೇಬರು ಕೋರ್ಟ್ ಕೊಟ್ಟೋಗ್ಬಿಟ್ರು, ಎಲ್ಲಿ ಮಾದೇಶನ ಬೆಟ್ಟು ಕೊಟ್ಟೋಗ್ಬಿಟ್ರು. ಆಮೇಲೆ ನಮ್ಮ ಮರಸ್ವಾಮಿ ಕೊಟ್ಟಿದ್ರಲ್ಲ, ಅವರೂ ಅವ್ರದ್ದು ಹತ್ತತ್ರ ಬಂದಿದ್ದು ರಿಟೈರ್ಮೆಂಟು, ಅವ್ರಿಗೆಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬಿಟ್ಟಿತ್ತು. ಆ ಕೇಸಲ್ಲಿ ಇನ್ವೆಸ್ಟಿಗೇಷನಲ್ಲಿ ಎವಿಡೆನ್ಸಸ್ಗಳಿಗೆ ನಾವು ಸಿಗಾಕೋಬಿಟ್ಟೋ. ಅದು ಏನು ಸುಮಾರು ಹೆಚ್ಚು ಕಡಿಮೆ 60-70 ಕೇಸಸ್ ಆಗಿತ್ತು ಆ ಟೈಮ್ನಲ್ಲಿ. ಪ್ರತಿ ದಿವಸ ಕೋರ್ಟ್ ಆಗೋದು ನಮ್ಮದು, ಎಲ್ಲ ಮುಗಿದು ಯಾರೂ ಎವಿಡೆನ್ಸ್ಗಳು ಹೇಳಲ್ರು. ನಮ್ಮ ಈ ಕಾವೇರಿ ಪೆಟ್ರೋಲ್ ಪಂಪ್ ಗೊತ್ತಲ್ಲ ನಿಮಗೆ, ಲಾಲ್ಬಾಗ್ ವೆಸ್ಟ್ ಗೇಟಲ್ಲಿ ಇದೆಯಲ್ಲ, ಅದನ್ನು ಆ ಗೇಟ್ನ ಕಾವೇರಿ ಪೆಟ್ರೋಲ್ ಪಂಪ್ ಅವ್ರಿಗೆ ಮೊದಲೊಂದು ಸಾರಿ ರಾಬರಿ ಮಾಡ್ತಾರೆ. ಅವನ ತಮ್ಮ ಜಬಿ ಏನ್ಬಿಟ್ಟು ಅಂತ, ಅವನು ಅವ್ನು ಗನ್ ಕಿತ್ಕೊಂಡೋಗಿದ್ದ, ಅನ್ನುಗ್ಗಿ ಕ್ಯಾಶ್ ಕಿತ್ಕೊಂಡೋಗಿದ್ದ. ಮತ್ತು ಇನ್ನೊಂದು ಸಾರಿ ನಾವು ಹಿಡಿದಾಗ ಇದೇ ನನ್ನ ಮಕ್ಕಳುಗಳು, ಮತ್ತು ವಾಪಸ್ಸು ಅದನ್ನು ಜಬಿ ಕಡೆಯಿಂದ ರಿಕವರಿ ಮಾಡಿ ಕೊಟ್ಟು ಎಲ್ಲ ಆಗಿ ಅವ್ನಿಗೆ ಆಗಾದ್ಮೇಲೆ ಮತ್ತು ಈ ನನ್ನ ಮಕ್ಕಳು ಮತ್ತೆ ಅದೇ ಪೆಟ್ರೋಲ್ ಪಂಪ್ ಟಾರ್ಗೆಟ್ ಮಾಡಿ ಮತ್ತೆ ಕಿತ್ಕೊಂಡು ಹೊರಟಬಿಟ್ಟಿದ್ರು. ಕಾವೇರಿ ಪೆಟ್ರೋಲ್, ಯಾಕೆಂದರೆ ರಾತ್ರಿ 24/7 ಅಲ್ವಾ, ದುಡ್ಡು ಸಿಗುತ್ತೆ ಯೂಜ್ ದುಡ್ಡು ಅಂತ ಹೋಗೋದು. ಅವನು ಅಲ್ಲೇ ಗನ್ ಇಟ್ಟಿರು, ಜೊತೆಲಿ ಎತ್ಕೊ ತುಂಬ್ಕೊ ಹೋಯ್ತಾರು. ಅವ್ರದ್ದು ಎರಡು ಸಾರಿ ಕಾವೇರಿ ಪೆಟ್ರೋಲ್ ಪಂಪ್ ಅವ್ರದ್ದು ಎಕ್ಸೋರಿಸ್ ಮನ್ ಅವರು ಎರಡು ಸಾರಿ ಕಿತ್ಕೊಂಡೋಗ್ಬಿಟ್ಟಿದ್ರು. ಹಾಗೆ ಅವನು ಆಮೇಲೆ ಆ ಕೇಸಸ್ಗಳೆಲ್ಲ ಏನಾಯಿತು, ಅವತ್ತೊಂದು ದಿವಸ ಆಯಿತು ಕೇಸೆಲ್ಲ ಮುಗಿದು. 2005 ಬಂತು, 26/5/2005. ನಾವು ಹಿಂದೊಂದು ದಿವಸ ರಜಾಕಿದ್ದ, ಯೂಸುಫ್ ಬಚ್ಕಾನ್ ಅಣ್ಣ ಅವನು
ರಜಾಕು. ಈ ರಜಾಕು ಇವ್ರಿಗೂ ಮತ್ತೆ ಅಪರಾ ಥಿಯೇಟರ್ದು ಏನೋ ಇಶ್ಯೂ ಇದೆ, ಏನೋ ಗಲಾಟೆ ನಡೀತಾ ಇತ್ತು ಬೇರೆ ಬೇರೆದು. ಅದಾದ್ಮೇಲೆ ಬಿಳೆಕಳಿ ಸಂಪತ್ ಅಂತಿದ್ರು, ಅವ್ರಿಗೂ ಇವ್ರಿಗೂ ಏನೋ ಥ್ರೆಟ್ಗಳು ಗಲಾಟೆಗಳು, ಮತ್ತೆ ಇವ್ರು ಇವ್ರದ್ದು ಏನೇನೋ ಪೇಪರ್ ತಗೋಬಂತ ಅವ್ರಿಗೆ ಜೀವ ಭಯ ಹುಡಿಸಿ ಏನೋ ಭಯ ಭಾಳ ನಡೀತಾ ಇತ್ತು. ಕೊಟ್ಟಿಲ್ಲ ಅಂದ್ರೆ ಕಿಡ್ನಾಪ್ ಮಾಡಿಬಿಡ್ತೀವಿ, ಒಡೆದು ಬಿಡ್ತೀವಿ, ಸಾಯಿಸ್ಬಿಡ್ತೀವಿ, ಕೊಂದಾಕ್ಬಿಡ್ತೀವಿ, ಮನೆ ಹತ್ರ ಬರ್ತಾ ಇದ್ದೀವಿ ಅಂತೇಳಿ ಆಯಿತು. ನಾವು ಹೋದ್ವಿ ಅಶೋಕ ಸೆಮೆಟ್ರಿ ಹತ್ರ, ಅಲ್ಲೂ ಕಾಯ್ಕೊಂಡಿದ್ವಿ ಅಶೋಕ ನಗರದತ್ರ ಸೆಮೆಟ್ರಿ ಹತ್ರ ಕಾಯ್ಕೊಂಡು ನಿಂತ್ಕೊಂಡಿದ್ವಿ. ಅವ್ನು ಬಂದ, ಪೇಪರ್ ತಾನೇ ಇಸ್ಕೊಂಡು ಹೋದ ಹಿಡ್ಕೊಳ್ತೀವಿ ಅಂತ ತಗೊಂಡು ಓಪನ್ ಫೈರ್ ಮಾಡ್ದ. ಕೊನೆಗೆ ನಾವು ಓಪನ್ ಫೈರ್ ಮಾಡಿ ರಜಾಕ್ ಅಲ್ಲೇ ಅವತ್ತು ಸೆಮೆಟ್ರಿ ಮುಂದೆ ಮುಂದೆನೆ ಹೋದ ಅವನು. ಅವನಿಗೆ ಓನ್ ಬ್ರದರ್ ಆಫ್ ದಿಸ್ ಯೂಸುಫ್ ಬಚ್ಕರ್ ಅವನು. ಅದಾದಮೇಲೆ ಇವನು ಅವತ್ತು ನೆಕ್ಸ್ಟ್ ಡೇಗೆ ನಮಗೆ ನಸರುದು ಇನ್ಫಾರ್ಮೇಶನ್ ಬಂದ್ಬಿಡ್ತು. ನೆಕ್ಸ್ಟ್ ಡೇದು ಆನೇಕಲ್ಲಿ ಇಂಥ ಕಡೆ ಒಂದು ಯಾವುದೋ ಟೂ ವೀಲರ್ಲಿ ಇಟ್ಕೊಂಡು ಓಡಾಡ್ತಾವನೆ ಅಂತ ಅಷ್ಟೊಂದು ಕಾಲ ಮರ್ಡರ್ ಮಾಡ್ಬಿಟ್ಟಿದ್ದ ಬಿ ಟಿ ಎಂ ಲೇಔಟ್ಲಿ ಮಸೀದಿ ಮುಂದೆ. ಯಾರನ್ನ? ಒಬ್ಬ ಇರ್ಫಾನ್ ಅಂತೇಳಿ ಒಬ್ಬನ ಮರ್ಡರ್ ಮಾಡ್ಬಿಟ್ಟಿದ್ದ ನಸರು ಜೈಲಿಂದ ಬಂದಾದ್ಮೇಲೆ. ಮತ್ತೆ ಆಗಲೇ ಅವನು ರಾಬರಿಗಳು ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಮತ್ತೆ ಲೈವ್ ಹ್ಯಾಂಡ್ ಹುಡುಗಿರುಗಳನ್ನ ಆಗಲೇ ಅವನ ತಮ್ಮ ಮತ್ತೆ ಅವರೆಲ್ಲ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಅಲ್ಲಿ ಇದು ಮಾಡಿಬಿಟ್ರು, ಮಾಡಿದರು ಒಂದು ಗ್ಯಾಂಗ್ನ ಕರ್ಕೊಂಡೋಗಿ. ಈ ಕೇಸಸ್ ಎಲ್ಲ ರಿಜಿಸ್ಟರ್ ಆಗ್ತಾ ನಡೀತಾ ಇತ್ತು, ಇನ್ನೂ ಜಾಸ್ತಿ ಲೈಮ್ ಲೈಟ್ಗೆ ಬರ್ತಾ ಇರಲಿಲ್ಲ ಕೇಸ್ಗಳು. ಆಮೇಲೆ ನಾವೆಲ್ಲ ಇನ್ಫಾರ್ಮೇಶನ್ ನೆಕ್ಸ್ಟ್ ಡೇಗೆ ಬಂತಲ್ಲ, ಅವತ್ತೆಲ್ಲ ಬೆಳಗ್ಗೆ ಎಲ್ಲ ಸಾಕಾಗಿತ್ತು ರಜಾಕ್ತಾಗಿ, ಪುನಃ ಆಗಲಿ ಇದು ಬಂದ್ಬಿಡ್ತು ನೆಕ್ಸ್ಟ್ ಡೇಗೆ. ಪುನಃ ಹೋದ್ವಿ, ಹೋಗಿ ನೈಟಲ್ಲೆಲ್ಲ ಹುಡ್ಕೊಂಡು 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 ಎಲ್ಲಿದೆ ಅಂತೇಳಿ ವಿ ಐ ಫೈಂಡ್ ಔಟ್ ಏನು ಮೋಟಾರ್ ಸೈಕಲ್ ಪತ್ತೆ ಮಾಡಿದಾಗ ಅದನ್ನ ಇನ್ನು ಕಿಳ್ತಾ ಇದ್ರೆ ಕಿಳ್ತಾ ಇದ್ರೆ ಒಂದ್ರ ಮೇಲೆ ಹಾಕಿದ್ದಾನೆ ಇನ್ನ ನಂಬರ್ಗಳನ್ನ. ನಾನು ಅನ್ಕೊಂಡೆ ಇದೇ ಕಣೋ ಗಾಡಿ 100% ಪಲ್ಸರ್ ಗಾಡಿ ನನ್ನ ಮಗಂದು, ಎಷ್ಟು ರಿಕರೆಂಟ್ ಹಾಕಿದ್ದಾನೆ ನೋಡು ಅಂತೇಳಿ ನನ್ನ ಜೊತೆ ರತ್ನಾಕರ್ ಶೆಟ್ಟಿ ಇದ್ದ. ಆಮೇಲೆ ನೋಡ್ತಾ ಇದ್ವಿ ಎಲ್ಲ ಮಾಡಿಕೊಂಡು, ನೋಡು ನನ್ನ ಮಗ ಇಲ್ಲೇ ಇದ್ದಾನೆ ಅಂತೇಳಿ ಒಂದು ಕೆಲಸ ಮಾಡೋಣ, ಇದು ಯಾರ್ದು ತಾಳು ಅಂತೇಳಿ ಓನರ್ ಬಿಡ್ಸೋಣ ಅಂತ ಮುಂದ್ಗಡೆ ಎದುರುಗಡೆ ಸೈಡ್ ಓನರ್ ಅಂಗಡಿ ಇತ್ತು, ಅಲ್ಲಿ ಓನರ್ ಮನೆ ಹತ್ರ ಹೋಗಿ ಮನೆಗೆ ಕರ್ಕೊಂಡು ಅವ್ರು ಬಂದ್ವಿ. ಸರ್ ಈ ಗಾಡಿನ ಸರ್ ಈಗ ಹೊಸ್ದಾಗ ಯಾರು ಇಲ್ಲಿ ಬಂದಿದ್ದಾರೆ, ಯಾರೋ ಧಾಬಾದಲ್ಲಿ ಕೆಲಸ ಮಾಡ್ತೀವಿ ಅಂತ. ಈ ಮನೆಯವರು ಸರ್ ಆ ಗಾಡಿ ಅಂದರು ಅವರು. ಓಹೋ ಧಾಬಾದಲ್ಲಿ ಇವ್ರು ಇರಲ್ರು ಸರ್, ನೈಟಲ್ಲೆಲ್ಲ ಹೊಟ್ಟೋಗ್ಬಿಡ್ತಾರೆ, ನೈಟ್ ಡೇನಲ್ಲಿ ಇರ್ತಾರೆ ಅಷ್ಟೇ, ನೈಟ್ನಲ್ಲೆಲ್ಲ ಅವರು ಫುಲ್ಲು ಆಪರೇಷನ್ನೇ ಸರ್, ಆದರೆ ಇವತ್ತು ಮಾತ್ರ ಗಾಡಿ ಇದೆ ಸರ್, ಹೆಂಗೆ ಗೊತ್ತಿಲ್ಲ ನಮಗೆ, ಒಳಗಿದ್ದಾರೋ ಇಲ್ವೋ ಅಂದ್ಬಿಟ್ಟು ಅಂತ ನಮಗೆ ಡೌಟ್ ಶುರು ಆಗೋಯ್ತು. ಬೇರೆ ಇನ್ಯಾವ್ದಾರ ಗಾಡಿಗಳೆಲ್ಲರೂ ಹೋಗಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಮತ್ತೆ ವಾಪಸ್ ಅದು ಕಿಳ್ತಾ ಏನಾಗೋಯ್ತು, ನಮ್ಮ ಇವರು ನಂಜುಂಡೇಗೌಡ ಬೇರೆ ಅವ್ರೊಂದು ಟೀಮ್ ಒಂದು ಕಡೆಗೆ ಹೋಗಿದ್ರು, ಅವರು ಬಂದರು. ಆಮೇಲೆ ಅಶೋಕ್ ಸಾಹೇಬ್ ಇವ್ರಿಗೆ ಹೇಳಿದ್ವಿ ನಾವು, ಬಿ ಕೆ ಶಿವರಾಮ್ ಸಾಹೇಬ್ರಿಗೆ ಆ ಕಡೆ ಇನ್ನೊಂದು ಆ ಕಡೆ ಹೋಗಿದ್ರು, ನೀವು ಬಂದ್ಬಿಡಿ ಸರ್ ಅಂತ. ಈ ಕಡೆ ಇಲ್ಲೊಂದು ಗಾಡಿ ಸಿಕ್ಕಿದೆ, ನಾವು ಪತ್ತೆ ಮಾಡ್ತಾ ಇದ್ದೀವಿ ಅಂತ. ಆಮೇಲೆಲ್ಲ ಗೊತ್ತಾಯಿತು, ಓನರ್ ಕರ್ಕೊಬಂದ್ವಿ ಒಳಗೆ ಬಾಗಿಲು ತೊಟ್ಟು ಎಲ್ಲ ಆಯಿತು, ಒಳಗಡೆ ಇದ್ರೆಲ್ಲ ಸುತ್ತ ಕವರ್ ಮಾಡಿಕೊಂಡು ಈಚೆ ಬಂದ ದಡಾರ್ ಅಂತ ಬಂದಿದ್ದೆ. ಎದ್ಕೊಂಡು ಟಾಪಾರ್ ಅಪಾರ್ ಅಪಾರ್ ಅಪ್ಪ ಕತ್ರಿಸೋಕೆ ಸುಮ್ಮಬಿಟ್ಟ. ಯಾರನ್ನ? ಈ ಪೊಲೀಸವ್ರಿಗೆ ಆಚೆ ನಿಂತಿದ್ದೀವಲ್ಲ, ಅದೇನಾಗೋದು ಬಾಗಿಲು ಮುರಿದ್ಬಿಟ್ಟು ಒಳಗಡೆ ನುಗ್ಗೋಣ ಅನ್ಬಿಟ್ಟು ನಾವು ಹಿಂಗೆ ಕಾಲಿಂಗ್ ಎತ್ತಿದ್ದೀನಿ. ರತ್ನಾಕರ್ ಶೆಟ್ಟಿ ಹೋಗ್ಬಿಟ್ಟು ಏನು ಮಾಡ್ದೆ, ಮುಂದ್ಗಡೆ ಬೋಲ್ಟ್ ಇತ್ತು, ಹಿಂಗೆ ಬಾಲ್ಟ್ನ ಹಿಂಗೆ ಅಂದ್ಬಿಟ್ಟ ನಮ್ಮ ರತ್ನಾಕರ್ ಶೆಟ್ಟಿ. ಬೋಲ್ಟ್ ಹಿಂಗೆ ಅಂತ ಕಣ ಯಾವಾಗ ಬಾಗಿಲು ಬಿಚ್ಚು ಅಂತ ಗೊತ್ತಾಗ್ತಾನೆ ರತ್ನಾಕರ್ ಶೆಟ್ಟಿ ಹಿಂಗೆ ಹಾಕ್ಬಿಟ್ಟ ಮಚ್ಚು. ಇದು ಜುಗಲಾರು ಒಯ್ನೆ ಕಟ್ಟಾಗ್ಬಿಡ್ತು ಅವ್ರಿಗೆ ಒಂದೇ ಸಾರಿ, ದಬಾರ್ ಬಿದ್ದೋಗ್ಬಿಟ್ರು ಕೆಳಗಡೆಗೆ. ಸುತ್ತ ಪೊಲೀಸರು ಕವರ್ಗಳು ಯಾವ ಕಡೆ ಅವ್ನು ಒಡಿಕೆ ಆಗ್ತಾ ಇಲ್ಲ ನಮಗೆ ಅವನ್ನ, ಏನು ಮಚ್ಚ ಎತ್ಕೊಬಿಟ್ಟಿದ್ದಾನೆ, ಏನು ಸರಿ ಮೇಲಿದ್ದಾನು 6.1 ಇದ್ದ ಆ್ಯನ್ ಹಾಕಿ ಹಾಕಿ ಹೊಡಿತಾ ಇದ್ದಾನೆ. ನಮ್ಮ ರುದ್ರಮೂರ್ತಿ ಕೈ ಇಲ್ಲಿ ಕಟ್ಟಾಗೋಯ್ತು, ನಮ್ಮ ತಿಮ್ಮ ಹಿಂಗೆ ಇಲ್ಲಿ ಕಟ್ಟಾಗೋಯ್ತು, ನಾನು ಟ್ರಿಗರ್ ಹಿಡ್ಕೊಂಡಿದ್ದೀನಿ, ಒಂಚೂರು ಹಿಂಗೆ ಅಂದ್ಬಿಟ್ರೆ ಫೈರ್ ಆಗ್ಬಿಡ್ತಿದೆ, ಒಂದು ಸ್ವಲ್ಪ ಈಗ ಅಂದ್ಬಿಟ್ರು ನಾನು ಎಲ್ಲ ಪ್ರಿಕಾಷನ್ ತೊಗೋಬೇಕು. ಆಮೇಲೆ ಹೊಡೆದ ತಕ್ಷಣ ರಪ್ಪನ್ ಬಿದ್ದ ಹಂಗೇನೆ, ಎರಡು ಆ್ಯಕ್ಚುಲಿ ಎರಡು ಗುಂಡು ಬಿದ್ದು, ನಂದೊಂದು ನಮ್ಮ ನಂಜುಂಡೇಗೌಡರು ಅಲ್ಲೇ ಕಳ್ಕೊಂಡ ಬಿದ್ದ. ಆಮೇಲೆ ತಮ್ಮ ಬಂದ್ಬಿಟ್ಟ ಜಫ್ರು ಅಲ್ಲ, ಅವನ ಮಚ್ಚಿ ಎತ್ಕೊಂಡು ಲೋಫರ್ ಬಂದಿದೆ. ಅವನು ನಮ್ಮ ಇನ್ನೊಬ್ಬ ಕಾನ್ಸ್ಟೇಬಲ್ ಇದ್ದ, ಅವ್ನು ಹೊಡೆದ್ಬಿಟ್ಟ ಕೈ ಅರ್ಧ ಕಟ್ಟಾಗೋಗ್ಬಿಡ್ತು ಅವನಿಗೆ, ನಮ್ಮ ಇವನಿಗೆ ತಿಮ್ಮಯ್ಯನಿಗೆ ಪಾಪ. ಅವನು ಸೈಡಿಗೆ ಬಿದ್ದೋಗ್ಬಿಟ್ಟ ಕೈ ಕಟ್ಟಾದ ತಕ್ಷಣನೆ. ಸರಿ ನಾನೊಂದು ಗುಂಡು ಹೊಡೆದೆ ಅವನಿಗೆ, ಇಲ್ಲಿ ಹೋಗ್ಬಿಟ್ಟಿತ್ತು ಅವ್ನು, ಕರೆಕ್ಟಾಗಿ ಚೆಸ್ಟ್ ಮೇಲೆ ಹೋಗಿತ್ತು ಅವನಿಗೆ. ಆಮೇಲೆ ಸರಿಯೇನಾಗೋಯ್ತು, ಹಿಂಗೆ ಎದ್ಬಿಟ್ಟು ಏನು ಮಾಡಿಬಿಟ್ಟು ಹಿಂಗೆ ಎದ್ದು ಮತ್ತೆ ನುಗ್ಬಿಟ್ಟ ಓಡೋಗ್ಬಿಡೋಣ ಹಿಂಗೆ ಎದ್ಬಿಟ್ಟು ಅಂದ್ಬಿಟ್ಟು ಶಿವರಾಮ್ ಸಾಹೇಬ್ರ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸರಿ ಅವ್ರಿಗೆ ಹಿಂಗೆ ಎದ್ದಲ್ಲ, ಅವ್ರೇನು ಧಾಮ ಕೊಟ್ರು ಅವರೊಂದು ಎದ್ದು ಮಚ್ಚೆತ್ಕೋತಾವನ ಅಂತಂದ್ರು, ಎದೆ ಗುಂಡು ಎದೆಗೆ ಬಿದ್ದವರು ಸತ್ತೋಗ್ಬೇಕಲ್ಲ ನಾವು ಅನ್ಕೊಂಡಿದ್ರೆ, ಏನಿದು ಅರ್ಥವೇ ಆಗಲಿಲ್ಲ, ನಮ್ಗೆ ಗಾಬರಿ ಆಗ್ಬಿಡ್ತು, ದಡರಂತ ಎದ್ಬಿಟ್ಟ. ಸರಿ ಅವ್ರನ್ನ ಕೊಟ್ರು ಬಿದ್ದಾಗ್ಬಿಡು. ಸರಿ ಆಯಿತು, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇವನ್ನೆಲ್ಲ ಕರ್ಕೊಂಡೋಗಿ, ಇವನ್ನ ಇಲ್ಲ ಸ್ಪಾಟ್ ಆದ, ಇವ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋರು, ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಟಿ ಬಿ ಟೈರ್ ಸ್ಯಾನಿಟೋರಿಯಂ ಕರ್ಕೊಂಡೋಗ್ತೀವಿ. ಅಲ್ಲೋದ, ಅಲ್ಲೋದ್ರೆ ಏನು, ಎರಡು ಗುಂಡು ಎದೆಗೆ ಬಿದ್ದವೆ, ಆದರೆ ಒಂದು ಗುಂಡು ಹಿಂಗೆ, ಒಂದು ಗುಂಡು ಹಂಗೆ ಹೋಗ್ಬಿಟ್ಟದೆ. ಪ್ರಪಂಚದಲ್ಲಿ ಹಿಂಗೂ ಇದೆಯಾ? ಸರ್ ನಾವು ನಮ್ಮ ವೆಪನ್ನು ಅಷ್ಟು ವೀಕ್ ಅಂತ ಅವಾಗಲೇ ಗೊತ್ತಾಗಿದ್ದು ನನಗೆ. ಅರೆ ಬಾಪ್ರೆ, ಗ್ಲಾಕ್ ಪಿಸ್ಟಲ್, ಅಮೆರಿಕನ್ ಗ್ಲಾಕ್ ಪಿಸ್ಟಲು, ದಾಟಿದ್ರೆ ಇಂಡಿಯನ್ ಅಲ್ಲ ಅದು ನಂದು. ಹಾಂ, ಹೆಂಗಿದು ಪರಿಸ್ಥಿತಿ ಇದು, ಹೆಂಗ್ ಮತ್ತೆ ಪೊಲೀಸ್ ಕೆಲಸ ಮಾಡೋದು ನಂಬ್ಕೊಂಡು ನಾವು ಇದು ಗ್ಲಾಕ್. ಆಮೇಲೆ ಸರ್ ಈ ಸರ್ವೈವ್ಡ ಒಂದು ಕ್ವಾರ್ಟರ್ ಸೆಂಟಿಮೀಟ್ರು ಈ ಕಡೆ ಹೊಂಟೋಗೈತೆ ಆರ್ಟಿಂದ, ಇನ್ನೊಂದು ಹಿಂಗೆ ಅಂತ ಅಂತ ಫ್ಲೆಕ್ಸ್ ಕವರ್ ಆಗಿದೆ ಅವನಿಗೆ.
ಗುಂಡು ಮಾತ್ರ ಹಾರ್ಟ್ ಮೇಲೇನೆ ಬಿದ್ದಿದೆ. ಒಂದು ಇ ಫ್ಲೆಕ್ಸ್ ಎಲ್ಲಿ ಹೋಗಿದೆ, ಒಂದು ಇ ಫ್ಲೆಕ್ಸ್ ಎಲ್ಲಿ ಹೋಗ್ಬಿಟ್ಟಿದೆ. ಡೈರೆಕ್ಟ್ ಎಂಟ್ರಿನೇ ತಗೊಳ್ಳಿಲ್ಲ ಅದು. ಅದು ಏನು, ನಾವು ಇಲ್ಲಿ ನಿಂತ್ಕೊಂಡು 38 ಅವ್ನು ಓಡಿಲ್ಲ, ಇಲ್ಲಿ ನಿಂತ್ಕೊಂಡು ಬರೀ 5 ಅಡಿ ಅವ್ನು ಹೊಡೆದಿರೋದು. 5 ಅಡಿ ಡಿಸ್ಟೆನ್ಸಲ್ಲಿ, 6 ಅಡಿ 4 ಅಡಿ ಡಿಸ್ಟೆನ್ಸಲ್ಲಿ ಮಚ್ಚೆತ್ಕೊ ಬಂದಾಗ ಹೊಡೆದಿರೋದು ನಾವು ಅವನಿಗೆ. ಅದಾದಮೇಲೆ ಸರ್ ಎರಡು ಮತ್ತೆ ಬಂದ ಅವನು, ಅವನು ಒಳಗಿದ್ದ ಜೈಲಲ್ಲಿದ್ದ ಅರೆಸ್ಟ್ ಮಾಡ್ದೋ ಎಲ್ಲ ಅದು ಈಚೆ ಬಂದ. ಮತ್ತೆ ಇನ್ನೊಂದ್ಸರಿ ಹುಡುಗಿರುಗಳನ್ನ ಕಿಡ್ನಾಪ್ ಮಾಡ್ದ ಅವನು. ಮತ್ತೆ ಸಿಗಾಕೊಂಡ ನಮ್ಮ ರಾಜೇಶ್ ಅಂತ ಈಗ ಬಿಡಿಯಲ್ಲಿ ಇದೆ ನನ್ನ ಜೊತೆ, ಅತಿಬೆಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ, ಅವ HSR ಲೇಔಟ್ ಇದ್ದಾಗ ಅವ್ರು ಹಿಡ್ಕೊಂಡ್ರು. ರಾಜೇಶ್ ಒಂದು ಗುಂಡು ಹೊಡೆದ, ಆ ಗುಂಡು ಕಿಡ್ನಿಗೂ ಬೀಳಲಿಲ್ಲ. ಕಿಡ್ನಿಗೂ ಬಿದ್ದಿಲ್ಲ, ಲಿವರ್ಗೂ ಬಿದ್ದಿಲ್ಲ, ನೀಟಾಗಿ ಕರುಳಿಗೂ ಬಿದ್ದಿಲ್ಲ. ಮಧ್ಯದಲ್ಲಿ ಏನಿರ್ ಟಿಶ್ಯೂ ಅದ್ರೊಳಗಡೆ ನುಗ್ಗೋಗೈತೆ. ಎರಡೇ ದಿವಸಕ್ಕೆ ಡಿಸ್ಚಾರ್ಜ್ ಆಗ್ಬಿಡ್ತಾವನೆ. ಇವನು ಎಲ್ಲಯ್ಯ ಇದು ಹೆಂಗಯ್ಯ ಇದು ಕತೆ, ಇವನೇನು ಪಾಕಿಸ್ತಾನ ಬಾರ್ಡರ್ ಬಿಟ್ರೆ ನನ್ನ ಮಗನ ಕಳಿಸ್ಬಿಡೋದು ಬೆಸ್ಟಪ್ಪ, ನಮ್ಮ ಮಗ ಗುಂಡು ಹೊಡೆದ್ರೆ ಸಾಯ್ದೇ ಇಲ್ಲ ನಾವು ಅನ್ಕೋತಿದ್ವಿ, ಇಂಥ ಕಳಿಸ್ಬಿಡೋದು ಮಿಲ್ಟ್ರಿ. ನಮ್ಗೆ ಆಶ್ಚರ್ಯ ಸರ್ ಅದು. ಇವಾಗಲೂ ನಾವು ಹೇಳ್ಕೊಂಡು ಹೇಳ್ಕೊಂಡು ನಾವು ಶಿವರಾಮ್ ಸಾಹೇಬ್ರೆ ಎಲ್ಲ ನಾವೆಲ್ಲ ನಗ್ತಾ ಇರ್ತೀವಿ. ಏನು ಮೇಡ್ಸ್ ಎದೆ ಕೊಡಿದ್ರು ಮನುಷ್ಯ, ಎದೆಗೆ ಬಿದ್ದಿದೆ ಗುಂಡು ಅವನಿಗೆ. ಹಾಂ ಹಿಂಗೆ ಅವನು ಈ ಥರ ಇಷ್ಟೆಲ್ಲ ದೇವ್ರು ಸಹಾಯ ಮಾಡ್ತಾನೆ ಅಂದರೆ ಏನಿರು ಹಿಂಗೆ ಸರ್ ಪಾಪಿಗಳು. ಅದಕ್ಕೆ ಚಿರಾಯು ಅಂತಲೇ ಬರೆದಿರೋದು ಅವರು, ಸುಮ್ಮನೆ ಬರೆದಿರಲ್ಲ ಪುಸ್ತಕದಲ್ಲಿ ಅಂತೇಳಿ ಅವ್ರದ್ದೆಲ್ಲ ಎರಡೇ ಕಂಟಿನ್ಯೂಸ್ ಆಗಿ ಆಗ್ಬಿಟ್ಟವು. ಅದಾದ್ಮೇಲೆ ಸುಮಾರು ಇವನ್ ಏನಾಯ್ತು ಸರ್ ಕೊನೆಗೆ, ಇವನ್ ಬ್ರದರ್ದು ನಸರು ಬ್ರದರ್ ನಸರು ಅವನು ಬದುಕ್ಬಿಟ್ಟ, ಅವನು ಜಫ್ರು ಬದುಕ್ಬಿಟ್ಟ, ಜಫ್ರು ಬದುಕ್ಬಿಟ್ಟ ಸರ್ ಅಲ್ಲೇ ಬದುಕದ. ಅದಾದ್ಮೇಲೆ ಮತ್ತೆ ಇನ್ನೊಂದು ಗುಂಡು ಹೊಡೆದ ಹಾಸ್ಪಿಟಲ್ ಒಳಗಡೆ, ಅಲ್ಲಿಗೆ ಹೋದೆ ನಾನು ಹಾಸ್ಪಿಟ್ಲಿಗೆ. ನನ್ನ ಹಾಸ್ಪಿಟ್ಲ್ ಇದ್ದಾನ ನನ್ನ ಮಗ, ಅವನು ಹೋದೆ ನೋಡ್ಬಿಟ್ಟು ಅವನು ಹೆಂಡ್ತಿ ಅವರು ಅವ್ವ ಎಲ್ಲ ಓಡೋಗ್ಬಿಟ್ರು, ಅಯ್ಯಯ್ಯೋ ನೀವು ಬಂದ್ಬಿಟ್ಟಿದ್ರೆ ನಾನು ಸಾಯ್ಸಕ್ಕೆ ಹೋಗಿದ್ದೀನಿ ಅಂತ. ನಾನೇನೋ ಬೇರೆ ಯಾವುದೋ ನಮ್ಮನೆ ಅವನು ಅಡ್ಮಿಟ್ ಆಗಿದ್ದ ಹಾಸ್ಪಿಟ್ಲ್ ಒಳಗಡೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅವಾಗ ಯಾರು ಹೇಳಿದ್ರು ಸರ್ ಜಫ್ರು ಅಡ್ಮಿಟ್ ಆಗಿದ್ದಾನೆ ಅಂತ. ಆಮೇಲೆ ಹೋದೆ ನಾನು ಜಫ್ರು ಹತ್ರ, ಅವಾಗ ನೋಡಿದೆ ಏನೋ ನನ್ನ ಮಗನೇ ಇನ್ನೂ ಈಗಲೂ ಬದುಕ್ಬಿಟ್ಟೇನೋ, ಹ್ಞೂ ಸರ್ ಗುಂಡು ಏನೋ ಸೈಡ್ಗೆ ಹೋಗ್ಬಿಡ್ತಂತೆ. ಅಯ್ಯೋ ಅಪ್ಪ ಸರಿ ಬಿಡಪ್ಪ ಅಂತೇಳಿ. ಆಮೇಲೆ ಅವ್ನ ಬ್ರದರ್ ಒಬ್ಬ ಜಬಿ ಇದ್ದ, ಒಂದು ನಟೋರಿಯಸ್ ಬಗ್ಗರ ಅವ್ನು, ಇವನಿಗಿಂತ ಅವ್ನು ಮರ್ಡರ್ ಆಗ್ಬಿಟ್ಟ ಅವನು ಪೂರ್ತಿ. ಈಗ ಇವನು ಇವನು ಇವ್ರ ವಂಶದಲ್ಲಿ ಇವನು ಒಬ್ಬನೇ ಬದಿಕೊಂಡಿರೋದು. ಆದರೆ ಅವರು ಇಲ್ಲ ಮರ್ಡರ್ ಆಗ್ಬಿಡ್ತಾರೆ, ಇಲ್ಲ ಯಾರಾದರೂ ಹಿಂಗೆ ಏನಾದರೂ ಏನೋ ಸುಮ್ಮನೆ ಇರಲ್ಲ ಅವರು, ಏನಾದರೂ ಇದೇ ಥರ ಅಪರಾಧಗಳು ಮಾಡ್ತಾ ಇರ್ತಾರೆ ಎಲ್ಲೋ ಸಿಗಾಕೊಂಡು, ಇವರು ಒಂಥರ ಹಣ್ಣೆಲ್ಲೇ ಥರ ಹಣ್ಣು ಬಿದ್ದು ಎಲ್ಲೋ ಒಂದು ಕಡೆ ಬಿದ್ದೋಗ್ಬಿಡ್ತಾರೆ ಇವರು. ಅದು ಯಾವತ್ತೂ ಪಾತಕಲ್ಲಿ ಹೋಗೋದು ಒಂದು ಸಾರಿ ಬಂದಾದಮೇಲೆ ಅವ್ರದ್ದು ಗ್ಯಾರಂಟಿ ಫೋಟೋ ಅವರು ಕಂಪ್ಲೀಟ್ ಆಗಲ್ಲ IAS ಅವ್ರದ್ದು, ಆಲ್ಮೋಸ್ಟ್ ಅವ್ರದ್ದು ಯಾವತ್ತಿದ್ರೂ ಹೋಗುವಂಥದ್ದೇ. ನೋಡ್ಬೇಕು ಅವ್ನು ಯಾವಾಗ ಇವ್ರದ್ದೆಲ್ಲ ಆಗುತ್ತೆ ಅಂತೇಳಿ. ಹಿಂಗೆ ಎನ್ಕೌಂಟ್ರ್ಗಳು ಅದಾದಮೇಲೆ ಆಮೇಲೆ ನಾವು ಈ ನಿಮ್ಗೆ ಗೊತ್ತಿರ್ಬೇಕು ಚೈನ್ ಸ್ನ್ಯಾಚಿಂಗ್ಗಳು, ಪಾ ಈ ಒಂಥರ ಎಷ್ಟೇ ಮರ್ಡರ್ ಆಗ್ಬಿಟ್ರೆ ಟೆನ್ಷನ್ ಆಗಲ್ಲ ಪೊಲೀಸ್. ಸರಿ ಇವನು ಜಬ್ರು ಈಗ ಹೊರಗಡೆ ಇದಾನೆ, ಜಫ್ರು ಆಚೆ ಇದ್ದಾನೆ, ಹೊರಗಡೆನೆ ಇದ್ದಾನೆ. ಎಲ್ಲ ಕೇಸ್ಗಳೆಲ್ಲ ಆದಮೇಲೆ ಎಲ್ಲ ಮುಗಿಸ್ಕೊಂಡ, ಏನು 2 ವರ್ಷ 1 ವರ್ಷ ಇರ್ತವೆ, ಯಾರು ವಿಟ್ನೆಸ್ ಹೇಳಲ್ರು? ಈ ನನ್ನ ಮಕ್ಕಳಿಗೆ ಯಾರು ಹೇಳ್ತಾರೆ ಸರ್ ಬಂದು ವಿಟ್ನೆಸ್ನ? ನಮ್ಮ ಪೊಲೀಸ್ ವ್ಯವಸ್ಥೆನಲ್ಲಿ ನಮ್ಮ ಕೇಸ್ಗಳೆಲ್ಲ ಹೋಗ್ತಕ್ಕಂಥದ್ದೇ ಐ ವಿಟ್ನೆಸ್ ಅಂತ, ಐ ವಿಟ್ನೆಸ್ ಮೇಲೆ ಹೋಗೋದು. ಅದಕ್ಕೆ ನಾನು ಅದ್ರ ಮೇಲೇ ಪುಸ್ತಕ ಬರೆದಿರೋದು ಸರ್. ಹ್ಞೂ ಆ ಕಾರಣಕ್ಕೋಸ್ಕರನೇ ನಾವೇ ಐ ವಿಟ್ನೆಸ್ ಅಪ್ಪ ಅಂತ ಬುಕ್ ಮೇಲೆ ಹಾಕಿರೋದು ನಾನು. ಆ ಕಾರಣಕ್ಕೆ ನಾನೇ ಗರುಡ ಅದರಲ್ಲಿ ಪುಸ್ತಕದಲ್ಲಿ. ನಾನೇ ಐ ವಿಟ್ನೆಸ್ ಮೈಸೆಲ್ಫ್, ನಾನೇ ಮಾಡಿರುವಂಥದ್ದು. ನಾವು ನಮ್ಮನ್ನು ಒಂದು ಕೂದಲ ಸಾರು ನಂಬಿ, ನಾವು ಸತ್ಯ ಮಾಡಿರ್ತೀವಿ, ನಾವೇನು ಸುಳ್ಳು ಮಾಡಿರೋದಿಲ್ಲ. ಒಂದು 99 ಭಾಗ ನಂಬೇಡಿ, ಒಂದು ಭಾಗ ಆದ್ರೂ 100 ಒಂದು ಭಾಗನೂ ನಂಬುದಿಲ್ವಲ್ಲ ಸರ್. ಅದೇ ಅವನ ಹಿಸ್ಟ್ರಿ ಅದನ್ನೆಲ್ಲ ನೋಡ್ಕೊಂಡು ನಂಬಬೇಕಲ್ಲ ಸರ್. ಒಂದು ಭಾಗ ನಂಬಲ್ಲ, 99 ಬಿಟ್ಟಾಕಿ ನಮ್ಮ ನಂಬೇಡಿ. ನಾವೇನೋ ಮೋಸಗಾರರು ಸರಿ ಇಲ್ಲ, ಪೊಲಿಟಿಕಲ್ ಪಾರ್ಟಿ ಏನೋ ವೆಸ್ಟೆಡ್ ಇಂಟ್ರೆಸ್ಟ್ ಅಲ್ಲಿ ಮಾಡಿಬಿಟ್ಟಿರ್ತೀವಿ. ಒಂದು ಭಾಗ ಆದರೂ ನಂಬೋದಲ್ಲ ನಮ್ಮ ಒಂದು ಸಿಂಗಲ್. ಹೌದು ಇವನ್ನೆಲ್ಲ ಕಷ್ಟಪಟ್ಟು ಮಾಡಿದ್ದಾನೆ, ಆದರೆ ಇಷ್ಟೆಲ್ಲ ಎವಿಡೆನ್ಸು ಇವನ್ನೆಲ್ಲ ಹೇಳಿದ್ದಾನೆ, ಆದರೂ ಇವನ್ನೆಲ್ಲ ಮಾಡಿರೋದೆಲ್ಲ ಸರಿ, ಇದು ಇವ್ರ ವಿಟ್ನೆಸ್ಗಳು ಸರಿಯಾಗಿ ಅವ್ರು ಹೇಳಲಿಲ್ಲ, ಅದಕ್ಕೆ ಶಿಕ್ಷೆ ಆಗಲಿಲ್ಲ ಅಂತ ಬರೆದಾದ್ರೂ ನಮ್ಗೊಂದು ಸ್ವಲ್ಪ ತೃಪ್ತಿ ಸಿಗ್ತದೆ. ಹ್ಞೂ ನಮ್ದು ಏನು ಅಲ್ಲಿ ಒಂಥರ ಇದು ಟಿಶ್ಯೂ ಪೇಪರ್ ಇದ್ದಂಗೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು ನಾವು ಈ ಥರ ಕೇಸಸ್ಸಲ್ಲಿ. ನಾವೇನು ನಾವು ತೊಗೊಂಡೋಗಿ ಐ ವಿಟ್ನೆಸ್ ವಿಟ್ನೆಸ್ಗಳನ್ನ ತೊಗೊಂಡೋಗಿ ಕೋರ್ಟ್ ನಿಲ್ಲಿಸಿ ಹೇಳಿಸ್ಲಿಲ್ಲ ಅಂದರೆ ನೀವು ಎಂಥ ಪ್ರಬಲವಾದಂಥ ಕೇಸ್ ಮಾಡಿದ್ರು, ಎಂಥವನೇ ಬಂದ್ರೂ ಅವರು ಕೇಸು ಕನ್ವಿಕ್ಟ್ ಆಗೋಗ್ಬಿಡ್ತದೆ. ಹ್ಞೂ